ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಮ್ಯಾಗಿ ಮಸಾಲ ಯೂಸ್ ಮಾಡಿಕೊಂಡು, ಅದಕ್ಕೆ ಏನೇನು ಬೇಕು ಅಂದರೆ ಬೆಂಡೆಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು. ಆ್ಯಕ್ಚುಲಿ ಇದು ಮ್ಯಾಗಿ ಮಸಾಲ ಯೂಸ್ ಮಾಡೋದ್ರಿಂದ ಇನ್ನು ಬೇರೆ ಥರ ಫ್ಲೇವರ್ ಬರುತ್ತೆ ಪಲ್ಯದ್ದು, ರೆಗ್ಯುಲರ್ ಪಲ್ಯದ ಥರ ಇರಲ್ಲ. ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿರಿ, ಏನೇನು ತೊಗೊಂಡಿದ್ದೀನಿ ಅಂತ. ಈ ಬೆಂಡೆಕಾಯಿನ ಇದೆ ಮ್ಯಾಗಿ ಮಸಾಲ, ಇದು ಸಿಗುತ್ತೆ 5 ರುಪೀಸಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ. ಅದನ್ನು ತಂದು ಎಲ್ಲ ವೆಜಿಟೇಬಲ್ಸ್ಗೂ ನಾನು ಈ ಥರ ಸ್ಪ್ರಿಂಕಲ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಈಗ ಬೆಂಡೆಕಾಯಿ ಹುರ್ಕೊಂಡು ಮುಂದೆ ನಾವು ಸ್ವಲ್ಪ ಈ ಥರ ಹುಣಸೆಹಣ್ಣನ್ನು ಹಾಕಿ ಹುರ್ಕೊಂಡ್ರೆ ಅದು ಲೊಳ್ಳೊಳ್ಳೆ ಥರ ರಸ ಬಿಡೋದಿಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸೋದಿಲ್ಲ, ಅದು ಬೇಗ ಡ್ರೈ ಅನಿಸುತ್ತೆ. ಹಂಗಾಗಿ ನಾನು ಹುಣಸೆಹಣ್ಣು ಹಾಕ್ಕೊತೀನಿ ಸ್ವಲ್ಪ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಟ್ರೈ ಮಾಡಿ ನೋಡ್ರಿ, ಬೇಕಾದರೆ ಚೆನ್ನಾಗಿರುತ್ತೆ. ಆದರೆ ಬೇಗ ಆಗುತ್ತೆ, ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಸ್ಟಿಕ್ಕಿ ಸ್ಟಿಕ್ಕಿ ಆಗಲ್ಲ ಮೇ. ಆಮೇಲೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಆಮೇಲೆ ಅದೇನು ಜಾಸ್ತಿ ಎಣ್ಣೆ ಹಿಡಿಯಲ್ಲ, ಯಾಕಂದರೆ ನಾವು ಆವಾಗಲೇ ಇದು ಮಾಡಿರ್ತೀವಲ್ಲ. ಈಗ ಸಾಸಿವೆ, ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಅದೇ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ಸಾಸಿವೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಬೇಗ ಬ್ರೌನ್ ಆಗಲಿ ಅಂತ. ಸಣ್ಣ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ, ಅದು ಬೇಗ ಇದಾಗ್ಬಿಡುತ್ತೆ, ಫ್ರೈ ಆಗುತ್ತೆ, ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಆಮೇಲೆ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕಬೇಕು. ಬೆಂಡೆಕಾಯಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮ್ಯಾಗಿ ಮಸಾಲ ಫುಲ್ 1 ಪ್ಯಾಕೆಟ್ ಹಾಕ್ತೀನಿ ನಾನು. ಇದು 1/2 ಕೆಜಿ ಬೆಂಡೆಕಾಯಿ ಇದೆ, ಅದಕ್ಕೆ 1 ಪ್ಯಾಕೆಟ್ ಫುಲ್ ಹಾಕ್ತೀನಿ ನಾನು. ಹಾರ್ಡ್ಲಿ 2-3 ಮೆಂಬರ್ಸ್ ಅಷ್ಟೇ ತಿನ್ಬೋದು, ಭಾಳ ಜನ ತಿನ್ನೋಕ್ಕಾಗಲ್ಲ. ಆಮೇಲೆ ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣುತ್ತೆ ಪಲ್ಯ, ರೆಡಿ ಟು ಸರ್ವ್. ವೆರಿ ಈಸಿ ರೆಸಿಪಿ, ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಇಷ್ಟ ಆದರೆ ಸರಿ. ಥ್ಯಾಂಕ್ ಯು.